ಸ್ವರ್ಣವಾಹಿನಿ ವತಿಯಿಂದ ಪರಿಸರ ಮಿತ್ರರಾಗಿ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ಇಡುವುದ್ರ ಮುಖಾಂತರ ಏನು ನಮ್ಮ ಮರ ಕಡಿದು ನಾಡು ಮಾಡ್ತಾವ್ರೆ ಅದನ್ನು ಕಾಡನ್ನೇ ಬೆಳೆಸುವ ಮುಖಾಂತರ ಹಳ್ಳಿಯನ್ನು ಬೆಳೆಸುವ ಮುಖಾಂತರ ಮರಗಳಿಗೆ ನೆಡಿ ಅಂತ ಹೇಳ್ತಾ ಆ ಸಂಕೇತವಾಗಿ ಗಿಡವನ್ನು ಅವ್ರಿಗೆ ಹರಿಸ್ತಾರೆ ಅವರಿಗೆ ನೀಡುವುದ್ರ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತಾರೆ. ಧನ್ಯವಾದಗಳು ಸರ್. ನಮ್ಮ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಚೆಕ್ ಚೆಕ್ ಹಾಲು ಚೆಕ್ ಚೆಕ್ ಕ್ಯಾಶ್ ಕ್ಯಾಶ್ ಯಾರನ್ನ ಯಾರನ್ನ ನಿಮ್ ಕ್ಯಾಶ್ ಕೇಳಿದ್ರು ಅಂಕಲ್ ನಾ ಯಾಕೋ ಕೇಳಿದೆ ಈ ಚೆಕ್ ಕೇಳಿದೆ ಅದಕ್ಕೆ ಸೀರಿಯಸ್ಲಿ ನಾನು ಚೆಕ್ ಕೇಳಿಲ್ಲ ಅವರಿಗೆ ನಾನು ಮೈಸರಿ ಅಂತ ಚೆಕ್ ಮಾಡ್ತಾ ಇದ್ದೆ ಈ ತರ ಪ್ರಾಕ್ಟೀಸ್ ಮಾಡಿ ಮಾಡೋದ್ರಿಂದ ಮಾಡ್ತೀನಿ ನೀವ್ಯಾರು ಟ್ರೈ ಮಾಡಬಾರ್ದು ಓಕೆನಾ ಓಕೆ ಕಂದಮ್ಮ ಅಮ್ಮ ಮಕ್ಕಳೆಲ್ಲ ಪ್ರಾಮಿಸ್ ಮಾಡಿದ್ದಾರೆ ಅಮ್ಮ ನಾನು ಮಾಡಿ ಏನೋ ದಡಿಯ ಇದು ಹಿಂಗ್ ತರ್ತಾ ಇದೆಯಲ್ಲ ಒಳ್ಳೆ ಟಿಪ್ಪು ಸುಲ್ತಾನ್ ಕಡ್ಗ ತರ ಚಿನ್ನಮ್ಮ ಕೇಳಿಸ್ಕೊಳ್ಳಿ ಕಂದ ಮನೆಯಲ್ಲಿ ಚೂಪಾದ ವಸ್ತು ಎಲ್ಲ ಹೂ ಅಂದ್ರೆ ನಾನು ಆ ಟ್ರಿಕ್ಸ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನಂತೂ ಮಾಡಲ್ಲಪ್ಪ ನನ್ ಮಕ್ಕಳೆಲ್ಲ ನನಗ್ ಜೀವ ತರ ಚಿನ್ಮ ಪ್ರಾಮಿಸ್ ಒನ್ ಪ್ರಾಮಿಸ್ ಪ್ಲೀಸ್ ಓಕೆನಾ ಮಕ್ಕಳು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಸರ್ ನಾನು ಈ ಟ್ರಿಕ್ಸ್ ಮಾಡ್ಬೋದಾ ಸರ್ ಕಾಸ್ ತಗೊಳ್ಳಿ ನಮ್ಮ ಮಾಡ್ಕೊಂಬ ಅಂತ ಚಿನ್ಮ ಮತ್ತೊಂದು ಸಲ ಕೇಳಿಸ್ಕೊಳ್ಳಿ ಕಂದ ಮ್ಯಾಜಿಕ್ ಅನ್ನೋದು ಬರೀ ಟ್ರಿಕ್ಸ್ ಕೈ ಚಳಕ ಅಷ್ಟೇ ಕಂದ ಅದ್ ನಿಮಗ್ ಖುಷಿ ಕೊಟ್ಟಿದ್ರೆ ಚಪ್ಪಾಳೆ ಕೊಡಿ ಇಲ್ಲ ಅಂದ್ರೆ ಖಂಡಿತ ಕೊಡ್ಬೇಡಿ ಬರೀ ಮಕ್ಕಳಷ್ಟೇ ಅಲ್ಲ ನಮ್ಮ ಮಂಡ್ಯ ಜನ ನೀವು ಕೂಡ ಸಂತೋಷ ಆಗಿದ್ರೆ ಮಾತ್ರ ಚಪ್ಪಾಳೆ ಕೊಡಿ ಇಲ್ಲ ಅಂದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಮ್ ಚಿಕ್ಕಮ್ಮ ನಮ್ ಚಿಕ್ಕಪ್ಪ ನೀವೆಲ್ಲ ಚಪ್ಪಾಳೆ ಕೊಡಿ ಹಾಗೆ ನನ್ ಮಕ್ಕಳು ಕೂಡ ಚಪ್ಪಾಳೆ ಕೊಡಿ ಮಕ್ಕಳೇ ಬೀಸ್ಕೊಂಡ್ರು ನೀವೇನಾದ್ರು ಮಾಡ್ತಾ ಇದ್ದೀರೇನು ನಮ್ಮ ನಮ್ಮ ಶರೀರ ವಾಣಿ ಜೊತೆಲಿ ಇದ್ರೆ ಹಂಗೆ ಕೊಡು ಮತ್ತೊಮ್ಮೆ ಹೇಳ್ತೀನಿ ಯಾರೋ ಇದು ಬಾಂಡ್ಲಿ ಏ ಯಾರ್ರಿ ನೀವು ಸರ್ ಈ ಮಂಡ್ಯದಲ್ಲಿ ಈ ತರ ಮೇಳಗಳು ಮಾಡೋದು ಮಕ್ಕಳು ಮನೋರಂಜನೆ ಕೊಡೋದು ಇದೆಲ್ಲ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಮತ್ತೆ ಮಕ್ಕಳಿಗೆ ಸ್ಕೂಲ್ ರಜಾ ಮಕ್ಕಳು ಮೈಂಡ್
ಫ್ರೆಶ್ ಆಗುತ್ತೆ, ಮಕ್ಳಿಗೆ ಒಂದು ವಾತಾವರಣ ಚೇಂಜ್ ಆಗುತ್ತೆ, ಮಕ್ಳ ಮನಸ್ಸು ಖುಷಿಯಾಗಿರುತ್ತೆ, ಹಂಗಾಗಿ ಸಂತೋಷವಾಗಿರುತ್ತೆ. ಮಂಡ್ಯದಲ್ಲಿ ಈ ತರ ಪ್ರೋಗ್ರಾಮ್ ಆಗೋದು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಮಕ್ಳು ಸ್ಕೂಲ್ ರಜಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲ ನೋಡ್ಲಿಕ್ಕೆ. ಅಮ್ಮನ ಕೈ ಹಿಡ್ಕೊಂಡು ನಡೆಯೋದಿಕ್ಕೆ ಕಷ್ಟಪಡೋ ಪಾಪು ಇಷ್ಟು ಚೆನ್ನಾಗಿ ಹೆಜ್ಜೆ ಹಾಕಿದೆ ಅಂದ್ರೆ ಒಂದ್ ಜೋರಾದ ಚಪ್ಪಾಳೆ ಕೊಡ್ಲೇಬೇಕಲ್ವಾ. ಏನೇ ಆಗ್ಲಿ ನಮ್ಮ ಎಲ್ಲ ಪುಟ್ಟು 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 ಕಂದ ಮಗಳು ಸಖತ್ತಾಗಿ ಹೆಜ್ಜೆ ಹಾಕಿದೀರ ಚಿನ್ನ. ಹಾ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ, ಚೆನ್ನಾಗಿದೆ ಅಂತಾನು ಹೇಳ್ತಾರೆ ಒಪಿನಿಯನ್ಸು. ಜೋಳದ ರೊಟ್ಟಿ ಆಯಿತು, ಬದನೆಕಾಯಿ ಬಜ್ಜಿ ಆಯಿತು, ಕ್ಯಾಪ್ ಚಿಕನ್ ಸಹ ಆಯಿತು, ಖಾರ ಮಂಡಕ್ಕಿ ಆಯಿತು, ಒಗ್ಗರಣೆ ಆಯಿತು, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾವ್ರೆ. ತುಂಬ ಜನ ಸೇರಿದ್ದಾರೆ ಇಲ್ಲಿ, ರುಚಿಕಟ್ಟಾದಂಥ ತಿಂಡಿ ತಿನಿಸುಗಳು ಸಿಗ್ತಾ ಇದೆ. ಮಂಡ್ಯ ಜನತೆಯ ಜನರು ಇಲ್ಲಿ ಬಂದು ಅನುಕೂಲವನ್ನು ಪಡ್ಕೋಬೇಕು ಅಂತ ಹೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ, ಎಲ್ಲರೂ ಬನ್ನಿ, ಮಂಡ್ಯ ಜನತೆ ಎಲ್ಲ ಪ್ರತಿಯೊಬ್ಬರು ಬನ್ನಿ. ಬೀಸ್ಕೊಂಡ್ರು ನೀವೇನಾದ್ರು ಮಾಡ್ತಾ ಇದ್ದೀರೋ, ನಮ್ಮ ಶರೀರ ಮಾಡಿ ಜೊತೆಲಿದ್ರೆ ಹಂಗೆ ಕೊಡು. ಮತ್ತೊಮ್ಮೆ ಹೇಳ್ತೀನಿ, ಯಾರೋ ಇದು ಬಾಂಡ್ಲಿ, ಯಾರೇ ನೀವು? ನಿಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಶುಭ ನಮನಗಳು. ಇಂದು ನಾವೆಲ್ಲರೂ ಬಹಳ ಸಂತೋಷವಾಗಿದ್ದೇವೆ. ಮಂಡ್ಯ ಜನರಿಗೆ ಒಂದು ಸಂತೋಷದ ಸಂಗತಿ ಏನೆಂದರೆ, ನಮ್ಮ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯ ಮುಂಭಾಗದಲ್ಲಿರುವ ಈ ಬಾಲಕಿಯರ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ, ಶಾಲೆಯ ಮೈದಾನದಲ್ಲಿ ಈ ಒಂದು ಆಹಾರ ಮೇಳವನ್ನು ನಿಯೋಜಿಸಿದ್ದಾರೆ ಸ್ವರ್ಣ ಟಿವಿ ಕಡೆ ವತಿಯಿಂದ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಪ್ಗಳು ಅವರು ಹಾಕಿಕೊಂಡು ಜನರೆಲ್ಲರೂ ಜಂಗುಳಿಯಿಂದ ಬಂದು ಇಲ್ಲಿ ಸಂತೋಷ ಪಡುತ್ತಿದ್ದಾರೆ ಅವರಿಗೆ. ಮತ್ತು ಇನ್ನೂ ಹೆಚ್ಚಾಗಿ ಜನರು ಬಂದು ಈ ಒಂದು ಆಹಾರ ಮೇಳದಲ್ಲಿ ಭಾಗಿಯಾಗಿ ಸಂತೋಷವಾಗಿ ಮನೋರಂಜನೆ ಡ್ಯಾನ್ಸ್ಗಳನ್ನೆಲ್ಲ ನೋಡಿ ಸಂತೋಷ ಪಡಿ ಎಂದು ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇದು ಬಾಂಧವ್ಯಗಳ ಬೆಸುಗೆ.